ಯಾದಗಿರಿಯ ಪಿ ಎಸ್ಐ ಪರಶುರಾಮ್ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಐಡಿ ಡಿ ಎಂಟ್ರಿ ಆಗಿದೆ ಪರಶುರಾಮ್ ಮೊಬೈಲ್ ನಲ್ಲಿ ಅಡಗಿದೆಯಾ ಹಾಗಾದ್ರೆ ಸ್ಫೋಟಕ ಸತ್ಯ ಪರಶುರಾಮ್ ಮೊಬೈಲ್ ಅನ್ನ ವಶಕ್ಕೆ ಪಡೆಯಲಿದ್ದಾರೆ ಸಿಐಡಿ ಡಿ ಅಧಿಕಾರಿಗಳು ಕಾಲ್ ರೆಕಾರ್ಡ್ ಅನ್ನ ಪರಿಶೀಲನೆ ಮಾಡಲಿದ್ದಾರೆ ಸಿಐಡಿ ಟೀಮ್ ಈಗಾಗಲೇ ಪರಶುರಾಮ್ ಕುಟುಂಬಸ್ಥರು ಹೇಳಿರುವಂತಹದ್ದು ಸ್ಥಳೀಯ ಶಾಸಕರು ಮತ್ತು ಅವರ ಮಗ ಹಣಕ್ಕಾಗಿ ಡಿಮ್ಯಾಂಡ್ ಇಟ್ಟಿದ್ರು ಇದರಿಂದಲೇ ಮಾನಸಿಕವಾಗಿ ಕುಗ್ಗಿ ಯೋಚನೆ ಮಾಡಿ ಅವರು ಸಾವನ್ನಪ್ಪಿರುವಂಥದ್ದು ಅಂಥೇಳಿ ಹಾಗಾಗಿ ಈಗ ಸಿ ಐ ಡಿ ಹಲವು ರೀತಿಯಲ್ಲಿ ಈಗ ಇನ್ವೆಸ್ಟಿಗೇಷನನ್ನು ಆರಂಭಿಸಲಾಗುತ್ತೆ ಪ್ರಮುಖವಾಗಿ ಅವರ ಆಪ್ತರ ಹೇಳಿಕೆ ಜೊತೆಗೆ ಅವರ ಕಾಲ್ ರೆಕಾರ್ಡು ಜೊತೆಗೆ ಅವರ ಸ್ನೇಹಿತರು ಎಲ್ಲರ ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ಇರುವಂಥದ್ದು ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರವೀಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪ್ರವೀಣ್ ಈಗ ಈ ಪ್ರಕರಣದಲ್ಲಿ ಸಿ ಐ ಡಿ ಎಂಟ್ರಿ ಆಗಿರುವಂಥದ್ದು ಈಗ ಈ ಮೊಬೈಲ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಮೊಬೈಲ್ನಲ್ಲಿ ಏನಾದರೂ ಸ್ಫೋಟಕ ವಿಚಾರಗಳು ಈ ಪರಶುರಾಮ್ ಕುಟುಂಬಸ್ಥರು ಮಾಡ್ತಾ ಇರುವಂತಹ ಆರೋಪಕ್ಕೆ ಒಂದು ವೇಳೆ ಸಿಕ್ಕರೆ ಅದು ಯಾವ ರೀತಿಯ ತಿರುವು ಸಿಗಬಹುದು ಅಂತೇಳಿ ಈ ಪ್ರಕರಣಕ್ಕೆ ಎಸ್ ಪ್ರೇಮಿ ಏನಂದ್ರೆ ಈ ಒಂದು ಪಿ ಎಸ್ ಐ ಪರಶುರಾಮ್ ಸಾವಿನ ಪ್ರಕರಣದ ಸುತ್ತ ಏನಂದ್ರೆ ಮೊದಲು ಖಿನ್ನತೆಗೆ ಒಳಗಾಗೆ ನನ್ನ ಪತಿ ಸಾವನ್ನಪ್ಪಿದ್ದಾರೆ ಶಾಸಕ ಚನ್ನರೆಡ್ಡಿ ಹಾಗೂ ಅದರ ಪುತ್ರ ಏನಂದರೆ ಹಣದ ಒಂದು ಆಮಿಷವನ್ನು ಒಡ್ಡಿದ್ರು ಆ ಒಂದು ಹಣಕ್ಕಾಗಿ ವರ್ಗಾವಣೆಗಾಗಿ ಅಂದ್ರೆ ಹಣ ಪಡೆದು ವರ್ಗಾವಣೆ ಮಾಡಿದ್ದಕ್ಕಾಗಿಯೇ ಖಿನ್ನತೆಗೆ ಒಳಗಾಗಿ ಸಾವನ್ನಪ್ಪಿದ್ದಾರೆ ಅಂತ ಅವರ ಪತ್ನಿ ಹೇಳಿದ್ರು ಇನ್ನು ಕಳೆದ ಹದಿನೈದು ದಿನಗಳಿಂದಲೂ ಕೂಡ ಅಂದ್ರೆ ವರ್ಗಾವಣೆಗೂ ಒಂದು ಹದಿನೈದು ದಿನಕ್ಕಿಂತ ಮುಂಚೆ ಅಂದ್ರೆ ಪರಶುರಾಮ್ ಅವರು ಅಂದ್ರೆ ನನ್ನನ್ನು ಇಲ್ಲಿ ವರ್ಗಾವಣೆ ಮಾಡಬೇಡಿ ಅಂತ ಹೇಳಿ ಶಾಸಕರ ಬಳಿ ಆಗಿರ್ಬೋದು ಅವ್ರ ಪುತ್ರ ಆಗಿರ್ಬೋದು ಅದೇ ರೀತಿಯಾಗಿ ಕಲಬುರಗಿಯ ಓರ್ವ ಸಚಿವರ ಬಳಿ ಕೂಡ ಬಂದು ಇನ್ಫ್ಲೂಯೆನ್ಸ್ ಅನ್ನ ಮಾಡಿಸಿದ್ರು ಚನ್ನಾರೆಡ್ಡಿ ತುನ್ನೂರಿಗೆ ಯಾವುದೇ ಕಾರಣಕ್ಕೂ ಕೂಡ ಅವರನ್ನ ವರ್ಗಾವಣೆ ಮಾಡಬೇಡಿ ಅಂತ ಈ ಒಂದು ವಿಷಯ ಸಂಬಂಧಪಟ್ಟಂತೆ ಅವರ ಸಂಬಂಧಿಕರ ಬಳಿ ಅದೇ ರೀತಿ ಏನಂದ್ರೆ ಇನ್ನಿತರ ತಮ್ಮ ಸಹಪ ಅಂದ್ರೆ ಪಿ ಎಸ್ ಐ ಆಗಿರ್ಬೋದು ಸಿ ಪಿ ಐ ತಮ್ಮ ಹಿರಿಯ ಅಧಿಕಾರಿಗಳು ಮತ್ತು ಕಿರಿಯ ಅಧಿಕಾರಿಗಳ ಬಳಿ ಕೂಡ ಈ ರೀತಿಯಾಗಿ ಹಣ ಒಂದು ಪಡೆದು ಈಗ ವರ್ಗಾವಣೆ ಮಾಡ್ತಾ ಇದ್ದಾರೆ ಎಂಬ ಮಾಹಿತಿಯನ್ನು ಎಂದರೆ ತಮ್ಮ ಅಳಲನ್ನು ಹಲವು ಜನರ ಹತ್ರ ಏನಂದ್ರೆ ಪರಶುರಾಮ್ ಅವರು ಹೇಳ್ಕೊಂಡಿದ್ರು ಹೀಗಾಗಿ ಏನಂದ್ರೆ ಸಿ ಐ ಡಿ ಅಧಿಕಾರಿಗಳಿಗೆ ನಿಜಕ್ಕೂ ಕೂಡ ಇಲ್ಲಿ ವರ್ಗಾವಣೆ ದಂಧೆ ಆಗಿತ್ಯ ಅಥವಾ ಶಾಸಕರು ಒಂದು ಪಿ ಎಸ್ ಐ ಬಳಿ ಹಣ ಪಡೆದಿದ್ರ ಎಂಬ ಒಂದು ಮಾಹಿತಿಯನ್ನು ಸಿಗ್ಬೇಕೆ ಆದ್ರೆ ಈ ಒಂದು ಪ್ರಮುಖವಾಗಿ ಅಂದ್ರೆ ಏಕೈಕ ಸಾಕ್ಷ್ಯ ಇರೋದಂದ್ರೆ ಅದು ಪರಶುರಾಮ್ ಅವರ ಮೊಬೈಲ್ ಆಗಿದೆ ಈಗ ಸದ್ಯ ಏನಂದ್ರೆ ಅವರ ಮಾವನ ಬಳಿ ಏನಂದ್ರೆ ಪರಶುರಾಮ್ ಅವರ ಮೊಬೈಲ್ ಕೂಡ ಇದೆ ಹೀಗಾಗಿ ಸಿ ಐ ಡಿ ಅಧಿಕಾರಿಗಳು ಆ ಒಂದು ಮೊಬೈಲ್ ಅನ್ನು ತೆಗೆದುಕೊಂಡು ಕಳೆದ ಹದಿನೈದು ದಿನಗಳಿಂದ ಅಂದ್ರೆ ಯಾವಾಗ ವರ್ಗಾವಣೆ ಆಗುತ್ತೆ ಅಂತ ಗೊತ್ತಾಗ್ತ ಗೊತ್ತಾಗುತ್ತೋ ಅಲ್ಲಿಂದ ಅವರ ಮೃತರಾಗುವವರೆಗೂ ಕೂಡ ಎಷ್ಟು ಜನರಿಗೆ ಮಾತನಾಡಿದರು ಎಂಬುದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಬೇಕಾಗಿದೆ ಮತ್ತು ಯಾವ ಯಾವ ಒಂದು ಮಾತುಗಳನ್ನು ಅವರಿಗೆ ಹೇಳಿದ್ದಾರೆ ಯಾಕ ಪ್ರಮುಖವಾಗಿ ಈ ಶಾಸಕರಿಗೆ ಹಣ ಕೊಟ್ಟಂತಹ ಒಂದು ಮಾಹಿತಿ ಗಂಭೀರವಾದಂತಹ ಆರೋಪ ಇದೆ ಹಾಗೆ ನೋಡಿದ್ರೆ ಇದು ಭ್ರಷ್ಟಾಚಾರ ಕಾಯ್ದೆ ಅಡಿಯಲ್ಲೂ ಕೂಡ ಈ ಒಂದು ಪ್ರಕರಣ ದಾಖಲಾಗಬೇಕಾಗುತ್ತೆ ಪ್ರೇಮ್ ಸದ್ಯ ಈಗ ಸಿ ಐ ಡಿ ಅಧಿಕಾರಿಗಳು ಏನಾದರೂ ಆ ನೊಂದ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಲೇಬೇಕು ಅಂತ ಡಿಸೈಡ್ ಮಾಡಿದ್ದೆ ಆದರೆ ಆ ಒಂದು ಮೊಬೈಲ್ ಏನಂದರೆ ಏನಂದ್ರೆ ರಿಕವರಿ ಮಾಡಬೇಕು ಅದರಲ್ಲಿ ಸಾವಿಗೂ ಮುನ್ನ ಪರಶುರಾಮ್ ಯಾರ ಹತ್ರ ಏನೆಲ್ಲ ಮಾತನಾಡಿದ್ದಾನೆ ಆ ಒಂದು ಆಡಿಯೋ ಸಂಭಾಷಣೆಗಳನ್ನ ಸಂಭಾಷಣೆಗಳನ್ನೇ ಸಾಕ್ಷ್ಯವನ್ನಾಗಿ ಪರಿಗಣಿಸಿದ್ದೆ ಆದ್ರೆ ಶಾಸಕ ಚನ್ನಾರೆಡ್ಡಿ ಹಾಗೂ ಅವನ ಪುತ್ರನಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಪ್ರೇಮ್ ಓಕೆ ಥ್ಯಾಂಕ್ ಯು ಪ್ರವೀಣ್